ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿನ್ನ. ಇದನ್ನು ಮಡಿವಾಳ ಮಾಚಿದೇವರ ಕಿರು ಭಾಷೆ ನೋಡ್ತಾ ಇದ್ದೀವಿ, ಮಡಿವಾಳ ಮಾಚಿದೇವರ ಪುಟ್ಟ ಭಾಷೆ ನೋಡ್ತಾ ಇದ್ದೀವಿ. ಈ ಒಂದು ಪುಟ್ಟ ಭಾಷೆ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ಬರು ತಿಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೀವು ಭಾಷಣ ಮಾಡುವಾಗ ಏನು ಮಾಡ್ತೀರ ಅಂದರೆ, ಈಗ 1-12 ಪಾಯಿಂಟ್ಗಳಿವೆ, ಪುಟ್ಟ ಪುಟ್ಟ ಪಾಯಿಂಟ್ಗಳಿವೆ. 1ನೇ ಪಾಯಿಂಟ್, 2ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಬೇಡಿ, ಓಕೆನಾ. ಇಲ್ಲಿ ನೇರವಾಗಿ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ಆದರೆ ನಿಮಗೆ ಇಲ್ಲಿ ಪಾಯಿಂಟ್ಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ, ಓಕೆ. ರೈಟ್, ಇಲ್ಲಿ ನೋಡಿ, 1ನೇ ಪಾಯಿಂಟ್, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು, ಓಕೆ ನೋಡಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಪ್ರಥಮವಾಗಿ ಅಥವಾ ಮೊದಲನೆಯದಾಗಿನೂ ಇಲ್ಲಿ ಬಳಸ್ಬೋದು. ಪ್ರಥಮವಾಗಿ ಎಲ್ಲರಿಗೂ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು. ಪ್ರಥಮವಾಗಿ ಎಲ್ಲರಿಗೂ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು. 4ನೇ ಪಾಯಿಂಟ್, ಅವರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು. 12ನೇ ಶತಮಾನದ ಪ್ರಸಿದ್ಧ ವಚನಕಾರರು. ಮತ್ತು ಇವರು ಮಡಿವಾಳ ವೃತ್ತಿಯನ್ನು ಮಾಡ್ತಾಯಿದ್ರು, ಓಕೆನಾ. 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಮಡಿವಾಳ ವೃತ್ತಿಯನ್ನು ಮಾಡ್ತಾಯಿದ್ರು ಅಂತ ಇಲ್ಲಿ ಹೇಳ್ಬೋದು, ಓಕೆ. 5ನೇ ಪಾಯಿಂಟ್, ಇವರು 1120 1130 ಕಾಲಮಾನದಲ್ಲಿ ಇವರು ಇದ್ದರು ಅಂತಕ್ಕಂಥದ್ದು. ಅಂದರೆ ಇನ್ನು ಇದು ಮರಣದ ಕಾಲ ಅಂತಲ್ಲ, ಇದು 1220-1230 ಜನನ ಕಾಲ ಅಂತ ಹೇಳ್ಬೋದು, ಓಕೆ. ರೈಟ್, ಆ ನಂತರ 6ನೇ ಪಾಯಿಂಟ್, ಅವರು ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಿಗಿ ಜನ್ಮಸ್ಥಳ. ಇವರ ಜನ್ಮಸ್ಥಳ ನೋಡಿದರೆ ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಿಗಿ ಜನ್ಮಸ್ಥಳ. ಅವರ ತಂದೆ ಜನ್ಮಸ್ಥಳ. 7ನೇದು, ಅವರ ತಂದೆ ಪರ್ವತಯ್ಯ. ತಾಯಿ ಸುಜ್ಞಾನಮ್ಮ, ಓಕೆ. 8ನೇ ಪಾಯಿಂಟ್, ಮಲ್ಲಿಕಾರ್ಜುನಯ್ಯ ಸ್ವಾಮಿ ಅವರ ಗುರುಗಳಾಗಿದ್ದರು. 9ನೇ ಪಾಯಿಂಟ್, 339ಕ್ಕೂ ಅಧಿಕ ವಚನಗಳು ದೊರಕಿವೆ. 339ಕ್ಕೂ ಅಧಿಕ ವಚನಗಳು ದೊರಕಿವೆ. 10ನೇ ಪಾಯಿಂಟ್, ಕಲಿದೇವರ ದೇವ ಅಥವಾ ಕಲಿದೇವಯ್ಯ ಅವರ ವಚನದ ಅಂಕಿತ. ಮತ್ತೊಮ್ಮೆ ನೋಡಿ, ಕಲಿದೇವರ ದೇವ ಅವರ ವಚನದ ಅಂಕಿತ. 11ನೇ ಪಾಯಿಂಟ್, ಬೆಳಗಾವಿ ಜಿಲ್ಲೆಯ ಉಳವಿಯಲ್ಲಿ ಐಕ್ಯರಾದರು. ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಮಾಚಿದೇವರಿಗೆ ಜಯವಾಗಲಿ. ಬಸವಣ್ಣನವರಿಗೆ ಜಯವಾಗಲಿ. ಜೈ ಬಸವೇಶ.